ಗೋತ್ರ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಎಲ್ಲ ನಮ್ಮ ಮೀಡಿಯಾ ಎಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಇವತ್ತಿನವರೆಗೂ ತಾನು ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿಲ್ಲ. ಇವತ್ತು ಒಂದೇ ವೇದಿಕೆ ಮೇಲೆ ಹುಣಸೂರಿನ ಜನ ನಮ್ಮನ್ನ ಒಂದು ವೇದಿಕೆ ಕರ್ತಂದು ಸೇರಿಸಿದಿರಿ. ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಕುಮಾರಸ್ವಾಮಿ ಅವರಿಗೆ, ಜನತಾ ಪರಿವಾರ ಜಯಪ್ರಕಾಶ್ ನಾರಾಯಣ್ ಕಟ್ಟಿದಂತ ಆಸ್ತಿ ಅದು ರೈತರ ಆಸ್ತಿ, ಜನತಾದಳ ಜನತಾ ಪಕ್ಷ. ಆ ಜನತಾ ಪಕ್ಷ ರೈತರ ಪಕ್ಷ. ಜಯಪ್ರಕಾಶ್ ನಾರಾಯಣ್ ಅವರು, ವಿ ಪಿ ಸಿಂಗ್ ಅವರು, ರಾಮಕೃಷ್ಣ ಹೆಗಡೆ ಅವರು ಕಟ್ಟಂತ ಈ ಪಕ್ಷವನ್ನ, ಈ ಪಕ್ಷ ಉಳಿಸ್ತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ದೇವೇಗೌಡರು ಕಷ್ಟಪಟ್ಟು ಉಳಿಸಿದ್ದಾರೆ. ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ರೈತರ ಪಕ್ಷ, ಬಡವರ ಪಕ್ಷ, ದೀನದಲಿತರ ಪಕ್ಷ, ಜನತಾದಳವನ್ನ ಕಷ್ಟಪಟ್ಟು ಉಳಿಸಿದ್ದಾರೆ. 90 ವರ್ಷ ವಯಸ್ಸಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಜನ ಏನಾಗ್ಬಿಡ್ತಾರೋ, ಏನಾಗ್ತದೋ. ಬರೀ ದೊಂಬಿ ನಡೀತಾ ಇದೆ, ಬರೀ ಜಾತಿ ನಡೀತಾ ಇದೆ. ರೈತರು ಕೇಳೋರಿಲ್ಲ, ಹೇಳೋರಿಲ್ಲ. ದೇವೇಗೌಡರು ಮಲ್ಕೊಂಡು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದಾರೆ. ಅಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಂತ ಒಂದು ರಾಜ್ಯದಲ್ಲಿ ಈ ರೈತರನ್ನ ಬಡವರನ್ನ ನೀವೇನ್ ಕನಸನ್ನ ಕಂಡಿದ್ರೋ ಆ ಕನಸನ್ನ ಈಡೇರಿಸ್ತಕ್ಕಂತ ಶಕ್ತಿಯನ್ನ ಜನ ಕೊಡ್ಲಿಕ್ಕೆ ತಯಾರಿದ್ದಾರೆ. ಸ್ವಾಮೀಜಿಯವರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದ, ಆ ಶಕ್ತಿ ನಿಮಗೆ ಬರಲಿ ಅಂತೇಳಿ ಹೇಳ್ತಾ ತಮಗೆಲ್ರಿಗೂ ಒಂದ್ಸಿನ ಮಾತು ಮುಗಿಸ್ತಾನೆ. ನಮಸ್ಕಾರ. ನನಗೆ ಸ್ವಾಮೀಜಿಯವರು, ಕುಮಾರಸ್ವಾಮಿ ಅವರು, ನೀವು ಗಟ್ಟಿಯಾಗಿರ್ಬೇಕಣ್ಣ, ಒಳ್ಳೇದಾಗಬೇಕು, ನೀವು ಜಯಶಾಲಿ ಆಗಬೇಕು ಅಂತೇಳಿ ನನಗೆ ಹೇಳಿ, ಬಾಯಿ ತುಂಬ ಹೇಳಿ, ಆರಾಕಿ ಶಾಲಾಕಿ. ನನಗಷ್ಟೇ ಅಲ್ಲ, ನಿಮ್ಮ ಹರೀಶ್ ಗೌಡನಿಗೂ ಕೂಡ ಆರಾಕಿ ನೀನು ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಇವತ್ತು ಇಲ್ಲಿ ಹೇಳಿದ್ದಾರೆ. ಇದೇ ಹುಣಸೂರಿನ ಸಭೆಯಲ್ಲಿ ಹೇಳಿದ್ರು ಕುಮಾರಸ್ವಾಮಿ ಅವರು ಕೂಗಿದಾಗ, ವಿಶ್ವನಾಥ್ ಅವ್ರನ್ನ ನಾವಿಲ್ಲಿ ಶಾಸಕರಾಗಿ ಮಾಡ್ಲಿಕ್ಕೆ ಸಭೆ ಸೇರಿದಾಗ ನೀವೆಲ್ಲ ಹರೀಶ್ ಗೌಡ ಹರೀಶ್ ಗೌಡ ಅಂತ ಕೂಗಿದ್ರಿ. ಒಂದೇ ಒಂದು ದಿನ, ಒಂದೇ ಒಂದು ದಿನ, ಒಂದೇ ಒಂದು ದಿನ ಕುಮಾರಸ್ವಾಮಿ ಅವ್ರಿಗೆ ಹರೀಶ್ ಗೌಡನಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಿ ಅಂತ ಆವತ್ತು ಕೇಳಿಲ್ಲ. ದೇವೇಗೌಡರನ್ನು ಕೇಳಿಲ್ಲ. ಮಂತ್ರಿ ಮಾಡಿ ಅಂತೇಳಿ ನಾನೊಂದು ದಿವಸ ಕೇಳಿಲ್ಲ. ಜನ ಹೋಗಿ ಕೇಳಿದ್ರು, ಜನ ಕೂಗಿದ್ರಿ. ನಾನು ಒಬ್ಬರನ್ನ ಕಳಿಸ್ತಾನಲ್ಲ, ಹೇಳಿ ಹೋಗಿ ಕುಮಾರಣ್ಣಗೆ ಮಂತ್ರಿ ಮಾಡಲಿ. ಒಂದು ದಿನ ನನ್ನ ಜೀವಮಾನದಲ್ಲಿ ನಾನು ಹೇಳ್ದವನಲ್ಲ. ಅವರು ವಾಸ್ತವನ್ನು ಮಾಡಿದ್ರೆ ನನಗಿದ್ದಂಥ 8 ತಿಂಗಳ ಅವಧಿಯಲ್ಲಿ 235 ಗ್ರಾಮ ಪಂಚಾಯಿತಿ, 2352 ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯವನ್ನು ಅಧಿಕಾರಿಗಳು ಮಾಡಿದೆ. 125,000 ಅರ್ಜಿ ಬಂದಿದ್ದು, 84,000 ಅರ್ಜಿಯನ್ನ ಈ ಜಿಲ್ಲೆ ಬಡವರ ಅರ್ಜಿ ಕ್ಲಿಯರ್ ಮಾಡಿದೆ. ಓ ಎ ಪಿ ಇರ್ಬೋದು, ಪೆನ್ಷನ್ ಇರ್ಬೋದು, ಖಾತೆಗಳಿರ್ಬೋದು, ಮನೆ ಮನೆಗೆ ಹೋಗಿ ಮಾಡಿಸಿದ್ದಾನೆ ಈ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ. ಕುಮಾರಸ್ವಾಮಿ ಅವರು 8 ತಿಂಗಳು ಕೊಟ್ಟಿದ್ದಂಥ ಅಧಿಕಾರದಲ್ಲಿ ಅಷ್ಟು ಕೆಲಸವನ್ನ ನಾನು ಮಾಡಿದ್ದೇನೆ. ಅದೇ ರೀತಿ ಸಿದ್ಧಗಂಗಾ ಸ್ವಾಮಿಗಳನ್ನ ಕರಿಬೇಕು ಅಂತೇಳಿ ದಸರಾಕ್ಕೂ ಕೂಡ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಅದನ್ನ ಪ್ರಾರಂಭ ಮಾಡಿದ್ವಿ, ಆದ್ರೆ ಅಧಿಕಾರ ಹೊರಟೋಯ್ತು. ಆ ರೀತಿ ದೇವೇಗೌಡರಿಗೂ ಕೂಡ ಕೇವಲ 18 ತಿಂಗಳು ಮುಖ್ಯಮಂತ್ರಿ, 11 ತಿಂಗಳು ಪ್ರಧಾನಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಲಿಲ್ಲ. ಕುಮಾರಸ್ವಾಮಿ ಕೇವಲ 20 ತಿಂಗಳು ಸಮ್ಮಿಶ್ರ ಸರ್ಕಾರ ಬಿಜೆಪಿ ಜೊತೆ, 12 ತಿಂಗಳು ಕಾಂಗ್ರೆಸ್ ಜೊತೆ, ಅವರು ಕೂಡ 5 ವರ್ಷ ಪೂರ್ಣ ಮುಖ್ಯಮಂತ್ರಿ ಜನತಾ ವಿಕಾಸದಿಂದ ಅವರು ಪಡೀಲಿಲ್ಲ.